ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಂಚಮಹಾಯಜ್ಞ ಸಂಧಿಯಲ್ಲಿ ನಿನ್ನೆ 28ನೇ ಪದ್ಯ ಆಗಿದೆ, ಅದನ್ನು ಇನ್ನೊಂದು ಸರ್ತಲ್ಲಿ ನೋಡೋಣಂತೆ. ಕೇಶವಾದಿ ಸುಮೂರ್ತಿ ದ್ವಾದಶ ಮಾಸ ಪುಂಡ್ರಂಗಳಲ್ಲಿ ದೇವೇದ ವ್ಯಾಸ ನಿರುದ್ಧಾದಿ ರೂಪಗಳಾರು ಋತುಗಳಲ್ಲಿ ವಾಸವಾಗಿ ಹವೆಂದು ತ್ರಿಂಶತಿ ವಾಸರದಿ ಸತ್ಕರ್ಮ ಧರ್ಮ ನಿರಾಶೆಯಿಂದಲೇ ಮಾಡು ಕರುಣವ ಬೇಡುಕೊಂಡಾಡು. ನಿರಾಶೆಯಿಂದಲೇ ಮಾಡು ಸತ್ಕರ್ಮ ಧರ್ಮಗಳನ್ನು ತ್ರಿಂಶತಿ ವಾಸರದಿ, ಒಂದು ದಿವಸ ಅಲ್ಲ, ಪೂರ ತಿಂಗಳು 30 ದಿವಸಗಳಲ್ಲಿ ಸತ್ಕರ್ಮಗಳ ನಿನ್ನ ವರ್ಣ ಆಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳನ್ನು ಯೋಗ್ಯವಾಗಿ ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡಿ ನಿರಾಶೆಯಿಂದಲೇ ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾವ ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮ ನಿನ್ನ ಪ್ರೀತಿಗೋಸ್ಕರ ಪ್ರೀತ್ಯರ್ಥವಾಗಿ ಈ ಸತ್ಕರ್ಮಗಳನ್ನ ಮಾಡಿಸ್ತಾ ಇದ್ದೇನೆ, ಅನುಗ್ರಹ ಮಾಡು, ಪರಮಾತ್ಮನ ಸ್ತೋತ್ರ ಮಾಡು, ಕೊಂಡಾಡು, ಅವನ ಸ್ತೋತ್ರ ಮಾಡು, ಅನುಗ್ರಹ ಮಾಡು. ಮಾನವ ಶರೀರ ಕೊಟ್ಟಿದ್ದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಈ ಶರೀರ ಬಂದಿದೆ ನಿನ್ನ ಅನುಗ್ರಹದಿಂದ, ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ, ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆ ಬರುವಂತೆ ಮಾಡಪ್ಪ. ಯಾವಾಗೂ ಒಮ್ಮೆ ಸ್ಮರಣೆ ಬರ್ತಾ ಇದೆ, ಪ್ರತಿ ಕ್ಷಣಕ್ಕೆ ನಿನ್ನ ಸ್ಮರಣೆ ಬರಬೇಕು, ನೀನು ಮಾಡಿದ ಉಪಕಾರ ನೆನಪಾಗಬೇಕು, ಆ ರೀತಿಯಾಗಿ ಮಾಡು ಅಂತ ಹೇಳಿ ಅವನನ್ನು ಕೊಂಡಾಡು, ಅವನ ಸ್ತೋತ್ರವನ್ನು ಕೊಂಡಾಡು ಅಂದರೆ ಅವನ ಸ್ತೋತ್ರವನ್ನು ಮಾಡು. ಕೇಶವಾದಿ ದ್ವಾದಶ ಸುಮೂರ್ತಿಗಳನ್ನು ಕೇಶವನಿಂದ ಹಿಡಿದುಕೊಂಡು ದಾಮೋದರ ಪರ್ಯಂತ 12 ಮೂರ್ತಿಗಳನ್ನು, ಏನು ನೀನು ದ್ವಾದಶ ನಾಮಗಳನ್ನು ಹಾಕ್ಕೊಳ್ತಿ, ಆ ನಾಮಗಳಲ್ಲಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ವೇದವ್ಯಾಸ ಅನಿರುದ್ಧಾದಿ ರೂಪಗಳು 6 ಋತುಗಳಲ್ಲಿ, 6 ಋತುಗಳಿವೆ: ವಸಂತ, ಗ್ರೀಷ್ಮ, ವರ್ಷ, ಶರದ್ ಋತು, ಹೇಮಂತ, ಶಿಶಿರ. ಇವುಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಮತ್ತು ವೇದವ್ಯಾಸ ರೂಪಗಳನ್ನು ನೆನೆಸು. 30 ದಿವಸಗಳಿವೆ, ಅದರಲ್ಲಿ ಕೇಶವಾದಿ ರೂಪಗಳನ್ನು 24 ರೂಪಗಳನ್ನು, ತಿಂಗಳಿಗೆ 30 ರೂಪಗಳು, ತ್ರಿಂಶತಿ ವಾಸರದಿ ಅಂತ ಹೇಳ್ತಾ ಇದ್ದಾರೆ, 30 ದಿನಗಳಿವೆ. ಅಲ್ಲಿ ಕೇಶವಾದಿ 24 ರೂಪಗಳು, ಅನಿರುದ್ಧಾದಿ 5 ರೂಪಗಳು ಮತ್ತು ವೇದವ್ಯಾಸ, ಹೀಗೆ 30 ರೂಪಗಳು ಇವೆ ಎಂದು ಚಿಂತನೆ ಮಾಡುತ್ತಾ ದಿನಾಗಲು ಸ್ನಾನ ಮಾಡುವಾಗಲೂ ಅವನು ಬೆಳಗ್ಗೆ ಎದ್ದಾಗಿನಿಂದ ಅವನ ಸ್ಮರಣೆ ಮಾಡು. ಬೆಳಗ್ಗೆ ಎಬ್ಬಿಸಿದಿ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಕೆಲಸಗಳನ್ನ ಮಾಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ, ಆಯಾ ಅವಯವಗಳಲ್ಲಿದ್ದುಕೊಂಡು ನೀನು ಮಾಡಿಸ್ತಾ ಇದ್ದೀಯ ಅಂತ ನಾನು ಮಾಡ್ತಾ ಇದ್ದೇನೆ ಪರಮಾತ್ಮ. ಹೀಗೆ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡು, ಸ್ನಾನ ಮಾಡುವಾಗ ಅವನ ಸ್ಮರಣೆಯನ್ನು ಮಾಡು, ಸ್ನಾನ ಮಾಡುವಾಗ ಗಂಗಾದಿ ಸಕಲ ತೀರ್ಥಗಳನ್ನು ಸ್ಮರಣೆ ಮಾಡು, ಸ್ಮರಣೆ ಮಾಡಿ ನನ್ನ ಪಾಪಗಳನ್ನು ಹೋಗಿಸಪ್ಪ ಅಂತ ಹೇಳಿ ಅವನ ಪ್ರಾರ್ಥನೆ ಮಾಡು. ವಸ್ತ್ರ ಧರಿಸುವಾಗ ಪರಮಾತ್ಮ ಆ ವಸ್ತ್ರದಲ್ಲಿ ನೀನೇ ಇದ್ದೀಯಾ ಅಂಥೇಳಿ ಆ ವಸ್ತ್ರವನ್ನು ಧಾರಣೆ ಮಾಡು. ನಾಮ ಹಚ್ಚುವಾಗ, ಉದ್ರ ಪುಂಡಗಳನ್ನು ಧರಿಸುವಾಗ, ಹೆಂಗಸರು ಕುಂಕುಮವನ್ನು ಹಚ್ಚುವಾಗ ಆ ಪರಮಾತ್ಮನ ಸ್ಮರಣೆ ಮಾಡು. ಊರ್ಧ್ವಪುಂಡ್ರ ಲಲಾಟೇತು ಭರ್ತುರಾಯುಷ್ಯವರ್ಧಕಂ ಲಲಾಟೆ ಕುಂಕುಮಂ ಚೈವ ಸದಾ ಲಕ್ಷ್ಮೀ ನಿವಾಸಕಂ ಅಂತ ಹೇಳ್ತಾರೆ. ಕುಂಕುಮದಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ, ಅವಳು ನನಗೆ ದೀರ್ಘ ಸೌಂಬಲ್ಯವನ್ನು ಕೊಡ್ತಾಳೆ, ಗಂಡನ ಆಯುಷ್ಯವನ್ನು ಹೆಚ್ಚು ಮಾಡ್ತಾಳೆ, ಸ್ಮರಣೆ ಮಾಡು. ಅಲ್ಲಿ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ವಾಸವಾಗಿದ್ದಾಳೆ. ನಾವು ಇದನ್ನೆಲ್ಲ ಚಿಂತನೆ ಮಾಡ್ತಾ ಹೇಳಬೇಕು, ಚಿಂತನೆ ಮಾಡುತ್ತಾ ಅವುಗಳನ್ನು ಧಾರಣೆ ಮಾಡಬೇಕು. ಪ್ರತಿಯೊಂದು ಕ್ಷಣದಲ್ಲಿ ಪರಮಾತ್ಮನ ಸ್ಮರಣೆ ಇರಬೇಕು.
ಮೂವತ್ತೂ ದಿವಸಗಳಲ್ಲಿ ಸತ್ಕರ್ಮ ಧರ್ಮಗಳನ್ನು, ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸಾರವಾಗಿ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ನಿರಾಶೆಯಿಂದಲೇ ಅಂತ ಹೇಳ್ತಾರೆ. ಯಾವ ಫಲಾಪೇಕ್ಷೆಯೂ ಇಲ್ಲದೆ, ಯಾವ ತರಹದ ಆಶೆಯೂ ಇಲ್ಲದೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಪರಮಾತ್ಮನ ಪ್ರೇರಣೆಯಿಂದ, ಪರಮಾತ್ಮ ನಿನ್ನ ಪ್ರೇರಣೆಯಿಂದ ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ ಅಂಥೇಳಿ ಮಾಡು, ಪ್ರೀತ್ಯರ್ಥವಾಗಿ ಮಾಡು. ಆಮೇಲೆ ಹೇಳ್ತೇವೆ, ಕರುಣವ ಬೇಡು, ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ನನ್ನ ಮೇಲೆ ಅನುಗ್ರಹವನ್ನು ಮಾಡು, ಕರುಣವನ್ನು ಮಾಡು ಅಂತ ಬೇಡ್ಕೋಬೇಕು. ಅವನ ಕೊಂಡಾಡು, ಅವನ ಸ್ತೋತ್ರವನ್ನು ಮಾಡು. ಯಾವಾಗಲೂ ಅವನ ಸ್ತೋತ್ರವನ್ನು ಮಾಡ್ತಾಯಿರು. ಅವನ ಸ್ತೋತ್ರ ಅಂದರೆ ಅವನ ಸ್ಮರಣೆಯನ್ನು ಮಾಡ್ತಾಯಿರು. ನಿಂತಾಗ, ಕೂತಾಗ, ಎದ್ದಾಗ, ಮಲಗಿದಾಗ, ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಬೇಕು. ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಮನವೇ ಅಂತ ಬೇಡ್ಕೋತಾ ಇದ್ದಾರೆ ದಾಸರು. ಪ್ರತಿ ಕ್ಷಣಕ್ಕೆ ಅಷ್ಟೇ ಅಲ್ಲ, ಕ್ಷಣದ ಸಣ್ಣ ಭಾಗ ಲವ ತ್ರುಟಿ ಇದೆ ಅಲ್ಲೂ ನೆನೆಸಬಾರ್ದು. ಆ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ, ಅವನು ಮಾಡಿದ ಉಪಕಾರವನ್ನು ಮರೆಯಬೇಡ. ಎಷ್ಟು ಹೇಳ್ತಾ ಇದ್ದಾರೆ ನೋಡಿ. ಆದ್ದರಿಂದ ಅವನನ್ನು ಸ್ಮರಣೆ ಮಾಡುತ್ತಾ ನಿನ್ನ ವರ್ಣಾಶ್ರಮ ಧರ್ಮವನ್ನು ದೇಶಕಾಲಕ್ಕನುಸಾರವಾಗಿ ಸರಿಯಾಗಿ ಪರಮಾತ್ಮನ ಪೂಜೆ ಅಂಥೇಳಿ ಮಾಡು. ಲೋಷ್ಟ ಕಾಂಚನ ಲೋಹ ಶೈಲಜ ಕಾಷ್ಟ ಮೊದಲಾದ ಖಿಳ ಜಡ ಪರಮೇಷ್ಠಿ ಮೊದಲಾದ ಖಿಳ ಚೇತನರೊಳಗೆ ಅನುದಿನವೂ ಚೇಷ್ಟೆಗಳ ಮಾಡಿಸುತ್ತ ತಿಳಿಸದೆ ಪ್ರೇಷ್ಠನಾಗಿದ್ದೆಲ್ಲರಿಗೆ ಸರ್ವೇಷ್ಠದಾಯಕ ಸಂತೈಸುವನು ಸರ್ವಜೇವರನು. ಪ್ರೇಷ್ಠದಾಯಕ, ಪ್ರೇಷ್ಠನಾಗಿದ್ದೆಲ್ಲರಿಗೆ ಅಂತ ಹೇಳ್ತಾ ಇದ್ದಾರೆ. ಬಹು ಪ್ರೀತಿಯುಳ್ಳವನಾಗಿದ್ದ, ಸರ್ವೇಷ್ಠದಾಯಕ, ನಮ್ಮ ಸರ್ವ ಇಚ್ಛೆಗಳನ್ನು ಪೂರ್ತಿ ಮಾಡುವನು ಅವನೇ. ನಮ್ಮ ಒಬ್ಬನೇ ಅಲ್ಲ, ಎಲ್ಲ ಜೀವರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅನ್ನುವುದನ್ನು ತಿಳ್ಕೊ. ಲೋಷ್ಟ ಮಣ್ಣು, ಮಣ್ಣಿನ ಹೆಂಟೆ, ಕಾಂಚನ ಅಂದರೆ ಬಂಗಾರ, ಲೋಹ ಅಂದರೆ ಕಬ್ಬಿಣ, ಶೈಲಜ ಅಂದರೆ ಗುಡ್ಡದ ಕಲ್ಲುಗಳಲ್ಲಿ, ಕಾಷ್ಟ ಅಂದರೆ ಕಟ್ಟಿಗೆ ಮೊದಲಾದ ಜಡ ಪದಾರ್ಥಗಳಲ್ಲಿ ಆಯಾ ಗುಣಧರ್ಮಗಳನ್ನು ವ್ಯಕ್ತ ಮಾಡ್ತಾರೆ. ಅವುಗಳ ಗುಣಗಳನ್ನು ವ್ಯಕ್ತ ಮಾಡ್ತಾನೆ. ಅವಕ್ಕೆ ಯಾವುದು ಮನುಷ್ಯರಿಗೆ ಇಲ್ಲ ಅಂದಮೇಲೆ ಅವಕ್ಕೇನಿರುತ್ತೆ? ಮಣ್ಣಿನಲ್ಲಿ ಆ ಮಣ್ಣಿನ ಗುಣವನ್ನು ವ್ಯಕ್ತ ಮಾಡಿಸ್ತಾ ಇದ್ದಾನೆ. ಬಂಗಾರದಲ್ಲಿ ಬಂಗಾರದ ಗುಣವನ್ನು, ಕಬ್ಬಿಣದಲ್ಲಿ ಕಬ್ಬಿಣದ ಗುಣವನ್ನು, ಪರ್ವತದಲ್ಲಿದ್ದು ಅದಕ್ಕೆ ಆ ಆಕಾರವನ್ನು ಕೊಟ್ಟು ಆ ಕಲ್ಲಿನಲ್ಲಿ ಆ ಗುರು ಮಾಡ್ತಾ ಇದ್ದಾನೆ. ಕಟ್ಟಿಗೆಯಲ್ಲೂ ಇದ್ದಾನೆ, ಜಡ ಪದಾರ್ಥದಲ್ಲೂ ಇದ್ದಾನೆ. ಆಯಾ ಗುಣಧರ್ಮಗಳನ್ನು ವ್ಯಕ್ತ ಮಾಡುತ್ತಾ ಚೇತನರು ತೃಣಾದಿ ವೃಕ್ಷ ಜೀವರಲ್ಲಿಯೂ ಮನುಷ್ಯರ ಜೀವರಲ್ಲಿಯೂ ಇದ್ದು ಆಯಾ ಜೀವಿಗಳ ಸ್ವರೂಪ ಸ್ವಭಾವನ ಅನುಸರಿಸಿ ಚೇಷ್ಟಾಪ್ರದನಾಗಿದ್ದಾನೆ. ಅವನ ಮಹಿಮೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ನೋಡ್ರಿ. ಆಯಾ ಜೀವಿಗಳಿಗೆ ಎಲ್ಲಿ ಹುಟ್ಟಿಸ್ಬೇಕು, ಏನು ಮಾಡಬೇಕು, ಯಾವಾಗ ಹುಟ್ಟಿಸ್ಬೇಕು, ಎಷ್ಟು ದಿವಸ ಅಲ್ಲಿಡಬೇಕು, ಯಾರು ತಂದೆ ತಾಯಿಗಳಾಗಬೇಕು, ಯಾರು ಬಂಧು ಬಳಗದಾರ ಆಗಬೇಕು, ಯಾರು ಗಂಡ ಹೆಂಡತಿ ಆಗಬೇಕು, ಯಾರು ಮಕ್ಕಳಾಗಬೇಕು, ಎಲ್ಲ ಲೆಕ್ಕ ಇದೆ. ಆ ಋಣಾನುಬಂಧಕ್ಕನುಸಾರವಾಗಿ ಪರಮಾತ್ಮ ನಡೆಸ್ತಾನೆ. ಇದು ಅವನಿಗೆ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. ಚೇತನರಲ್ಲಾಯಿತು, ಇನ್ನು ಜಡದಲ್ಲಿಯೂ ಅವನೇ ಇದ್ದಾನೆ. ಜಡ ಅಂತ ಮೊದಲೇ ಏನೂ ಮಾಡಲಿಕ್ಕಾಗೋದಿಲ್ಲ, ಅಲ್ಲಿಯೂ ಪರಮಾತ್ಮ ತಾನೇ ಇದ್ದು ಕೆಲಸವನ್ನು ಮಾಡಿಸ್ತಾ ಇದ್ದ. ಯಾರಿಗೆ ಯಾವ ಜಾಗದಲ್ಲಿ ಇಡಬೇಕು, ಎಷ್ಟು ತಿನ್ನಿಸ್ಬೇಕು, ಏನು ಉಣಿಸ್ಬೇಕು, ಎಲ್ಲ ಲೆಕ್ಕ ಇದೆ ಪರಮಾತ್ಮನ. ಅದನ್ನು ಒಂದನ್ನೂ ಹೆಚ್ಚು ಕಡಿಮೆ ಮಾಡದೆ ಮಾಡಿಸ್ತಾ ಇದ್ದ, ಮಾಡಿಸುತ್ತ ತಿಳಿಸದೆ ಅಂತ ಹೇಳ್ತಾ ಇದ್ದ. ಇದು ನಮಗೆ ಗೊತ್ತೇ ಆಗ್ತಾ ಇಲ್ಲ. ನಾವೆಲ್ಲ ಎಣ್ಕೊಳ್ತಿದ್ರು ನಾನು ಮಾಡ್ತಾ ಇದ್ದೀನಿ, ನನ್ನಷ್ಟು ಯಾರು ಮಾಡ್ತಾರೆ, ನನ್ನಷ್ಟು ಯಾರು ಚೆನ್ನಾಗಿದ್ದಾರೆ, ನನ್ನಷ್ಟು ಹಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಇವೆಲ್ಲ ಮಾತಾಡ್ತಾ ನಾವು ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ.
ಅವ್ರು ಯಾಕೆ ಹಾಗಿದ್ದಾರೆ ಅಂದರೆ ಅವರ ಗುಣ ಅವರ ಇದಕ್ಕನುಸಾರವಾಗಿ ಪರಮಾತ್ಮ ಅವನು ಹಾಗಿಟ್ಟಿದ್ದಾನೆ. ಹೆಚ್ಚಿಗೆ ಧ್ಯಾನ ಮಾಡಿಸ್ತಾ ಇದ್ದಾನೆ ಅವರ ಯೋಗ್ಯತೆಗನುಸಾರ, ಮಾಡಿಸ್ತಾ ಇಲ್ಲ ಅವರಿಗೆ ಗೊತ್ತು. ಯಾರನ್ನು ಹೆಗಳುತ್ತಾ ಕೂತ್ಕೋಬೇಡ್ರಿ, ಅವಹೇಳನ ಮಾಡಲಿಕ್ಕೆ ಹೋಗಬೇಡ್ರಿ. ಆದರೆ ಪ್ರಶಂಸೆ ಮಾಡಿಲ್ಲಕ್ಕೆ ಸುಮ್ಮ ತಣ್ಣಕ್ಕೆ ಕೊಡು. ಯಾರು ನಿನ್ನ ಪ್ರಶಂಸೆ ಕೇಳ್ತಾನೂ ಇಲ್ಲ, ಇದು ಮಾಡ್ತಾ ಇಲ್ಲ. ಆದರೆ ಒಂದು ನೆನ್ಪಿಟ್ಕೋ, ಯಾರು ನಿಂದೆಯನ್ನು ಮಾಡಿದರೆ ಪರಮಾತ್ಮ ಎಂದೂ ತಡೆಯೋದಿಲ್ಲ. ತಾಳನು ತನ್ನವರ ಅವಹೇಳನವ, ಅಬ್ಬರದ ಹೆದ್ದೈವನವ ಇನ್ನೊಬ್ಬರನು ಲೆಕ್ಕಿಸನು. ಇದು ನೆನ್ಪಿಟ್ಕೊಳ್ಳಿ. ಸರ್ವಶ್ರೇಷ್ಠದ ಅಬ್ಬರದ ಹೆದ್ದೈವ ಅಂತ ಇದ್ದಾರೆ. ಸರ್ವಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರ ನಿಂದೆಯನ್ನು ಎಂದೂ ಸಹನೆ ಮಾಡೋದಿಲ್ಲ. ನಮಗವರ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ, ನಿಂದೆ ಮಾಡಲಿಕ್ಕೆ ಹೋಗಬೇಡ. ಇದನ್ನು ನಮ್ಮ ತಂದೆ ಯಾವಾಗಲೂ ಹೇಳ್ತಾಯಿದ್ರು. ನಮ್ಮ ತಂದೆ ತಾಯಿ ಹೇಳಿಕೊಟ್ಟ ಗುಣಗಳು ನಾವು ಯಾವಾಗಲೂ ಕಲಿಬೇಕು, ಮರಿಬಾರ್ದು. ನಮ್ಮ ತಂದೆ ಹೇಳ್ತಾರೆ, ಯಾರಿಗೂ ಏನೂ ಅನ್ಲಿಕ್ಕೆ ಹೋಗಬೇಡ್ರಿ, ಅವರ ಯೋಗ್ಯತೆ ನಮಗೆ ಗೊತ್ತಿರೋದಿಲ್ಲ, ಅವಹೇಳನಾಗ ಮಾಡಲಿಕ್ಕೆ ಹೋಗಬೇಡ್ರಿ, ನಿಮಗೆ ಸೇರದೇ ಇದ್ದರೆ ದೂರ ಇರ್ರಿ. ಯಾರ ನಿಂದೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾಯಿದ್ರು. ನಮ್ಮ ತಾಯಿ ಅಂತೂ ಬೆಳಗ್ಗೆ ಎದ್ದಾಗ ಏನು ಹೇಳಿದ್ರು, ರಾತ್ರಿ ಮಲಗೋವರೆಗೂ ದೇವ್ರ ಹಾಡೇ ಹೇಳ್ತಾಯಿದ್ರು. ನಾವು ಸಣ್ಣವರಿದ್ದಾಗಿಂದಲೇ ನಮಗೆ ಆ ಹಾಡುಗಳೆಲ್ಲ ನಾವು ಹೇಳಿದ್ರು ಕಿವಿಗೆ ಬಿದ್ದು ಬಾಯಿ, ಎಷ್ಟೋ ಹಾಡುಗಳು ಬಾಯಿಹಾಟ್ ಆಗಿವೆ. ಕೇಳ್ತಾರೆ, ಎಷ್ಟು ಹಾಡುಗಳು ನೀವು ಹೆಂಗೆ ಬಾಯಿಹಾಟ್ ಮಾಡಿದ್ವು? ನಾವೇನು ಕೂತು ಬಾಯಿಹಾಟ್ ಮಾಡಿಲ್ಲ, ಅವಳು ಕೇಳಿ ಕೇಳಿ. ಹಾಗೆ ನೀವು ಮನೆಯಲ್ಲಿ ಹೇಳ್ತಾ ಇದ್ದರೆ ಮಕ್ಕಳಿಗೆ ತಾನೇ ಬಾಯಿಹಾಟ್ ಆಗುತ್ತೆ, ಆ ಸಂಸ್ಕಾರ ತಾನೇ ಬರುತ್ತೆ. 24ಕ್ಕೂ ಅವ್ರು ಹೇಗೆ ಇವ್ರು ಹೇಗೆ ಅಂದರೆ ಮಕ್ಕಳು ಅವ್ರು ಹೇಗೆ ಇವ್ರು ಹೇಗೆ ಅನ್ನೋದೇ ಕಲಿತವೆ. ಬೇಡ, ನಿಮ್ಮ ಕರ್ತವ್ಯಗಳನ್ನ ಮಾಡುತ್ತಾ ಪರಮಾತ್ಮನ ಪ್ರತಿ ಕ್ಷಣಕ್ಕವನ ಸ್ಮರಣೆ ಮಾಡುತ್ತಾ, ನಿಂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಕೂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಕಣ್ಣು ಕಾಣಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ನೆನಪಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಮರೆತು ಹೋಗಿದೆ ಅದು ನನ್ನದು ಯೋಗ್ಯತೆ, ಹಾಗೆ ಮಾಡಬೇಡ. ನೆನಪು ತಂದು ಕೊಡುವಂಥವನಿಗೆ ಬೇಡ್ಕೋಬೇಕು, ಅದನ್ನೇ ಹೇಳ್ತಾ ಇದ್ದಾರೆ. ಮಣ್ಣಿನ ಹೆಂಟೆಯಲ್ಲೂ, ಆಮೇಲೆ ಬಂಗಾರದಲ್ಲಿ, ಲೋಹದಲ್ಲಿ, ಶೈಲಜ ಬಟ್ಟೆ, ಬೆಟ್ಟದಲ್ಲಿರುವಂತಹ ಗುಡ್ಡದ ಕಲ್ಲುಗಳಲ್ಲಿ, ಕಟ್ಟಿಗೆಯಲ್ಲಿ, ಅಖಿಲ ಎಲ್ಲ ಜಡದಲ್ಲಿಯೂ ಅವನೇ ಇದ್ದಾನೆ. ಪರಮೇಷ್ಠೇ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಎಲ್ಲದರಲ್ಲೂ ಅವನಿದೆ. ಮೊದಲಾದ ಅಖಿಲದೊಳಗೆ ಅವನಿದೆ, ಅಷ್ಟೇ ಅಲ್ಲ ಚೇತನರೊಳಗೂ ಅವನೇ ಇದ್ದ. ಅನುದಿನವು ಒಂದು ಕ್ಷಣವೂ ಬಿಡದೇ ಇದ್ದಾನ, ಚೇಷ್ಟೆಗಳ ಮಾಡಿಸುತ್ತ ತಿಳಿಸದೆ, ಎಲ್ಲ ಅವರವರ ಯೋಗ್ಯತೆಗನುಸಾರವಾಗಿ, ಅವರ ಕರ್ಮಕ್ಕನುಸಾರವಾಗಿ ಅವರಿಂದ ಆಯಾ ಕ್ರಿಯೆಗಳನ್ನು ಮಾಡಿ, ಚೇಷ್ಟೆ ಅಂದ್ರೇನು, ಕ್ರಿಯೆಗಳನ್ನು ಮಾಡಿಸುತ್ತಾ ತಿಳಿಸದೆ ಜೀವಕ್ಕೆ ಗೊತ್ತೇ ಆಗ್ತಾ ಇಲ್ಲ. ನಾ ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ ಅಂತ ಈ ಜೀವ ಹಾರಾಡ್ತಾ ಇದೆ. ಪ್ರೇಷ್ಠನಾಗಿದ್ದು ನೋಡ್ರಿ, ಎಲ್ಲರಿಗೂ ತನ್ನ ಇರಬೇಕನ್ನು ತಿಳಿಸದೆ ಅವನೇ ಅತ್ಯಂತ ಪ್ರೀತಿಯುಳ್ಳವ, ನಮಗೆ ಆಪ್ತ, ಅವನೇ ಬಂಧು. ಇದು ಇರಬೇಕು. ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನಗೆ ಆಣೇ ರಂಗ, ಎನ್ನ ನೀ ಕೈ ಬಿಟ್ಟು ಪೋದರೆ ನಿನಗೆ ಆಣೆ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೇ ರಂಗ, ಪುರಂದರ ವಿಠಲ ನೀನೊಲಿಯದಿದ್ದರೆ ನಿನಗೆ ಆಣೆ. ಎಷ್ಟು ಚೆನ್ನಾಗಿ ಗೊತ್ತಾನು, ನಿನ್ನ ಆಶ್ರಯ ಮಾಡ್ತಿದ್ರು ನನಗೆ, ನಿನ್ನನ್ನೇ ನಂಬಿದ್ದೇನೆ, ನನ್ನ ನಂಬಿದಂತಹ ನನ್ನನ್ನು ರಕ್ಷಣೆ ಮಾಡಿ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟವರೇ ಕೆಡಲಕ್ಕೆ. ನಾವು ಇವತ್ತಿನವರೆಗೂ ಯಾರು ಪರಮಾತ್ಮನನ್ನು ನಂಬಿದ್ದಾರೆ
ಅವನು ಹೇಳಿದಂತೆ ಮಾಡ್ತಾ ಇದ್ದಾರೆ. ಅವರನ್ನು ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡಿದ್ದಾನೆ, ಮಾಡ್ತಾನೇ ಇದ್ದಾನೆ. ಅವರಿಗೆ ಕೆಟ್ಟದನ್ನು ಮಾಡಿಲ್ಲ ಪರಮಾತ್ಮ, ಮಾಡೋದೂ ಇಲ್ಲ. ಅವನನ್ನು ನಂಬ್ರಿ, ಅವನನ್ನು ಮಾಡಿ. ಅವನೇ ಪ್ರೇಷ್ಠದಾಯ ಎಲ್ಲರಿಗೂ ಅವರವರ ತ್ರಿವಿಧ ಜೀವರ ಕರ್ಮಗಳನ್ನು ಅನುಸರಿಸಿ, ಗುಣಗಳನ್ನು ಅನುಸರಿಸಿ ಅವರ ಇಚ್ಛೆಯನ್ನು ಪೂರ್ತಿ ಮಾಡ್ತಾನೆ. ಸರ್ವೇಷ್ಠದಾಯಕ ಅಂತಂದರೆ ಅವರ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾನೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸಾತ್ವಿಕ, ರಾಜಸ, ತಾಮಸ ಅಂತ ತ್ರಿವಿಧ ಜೀವರಿದ್ದಾರೆ. ಸಾತ್ವಿಕರು ಮಾಡುವಂತಹ ಕರ್ಮಕ್ಕನುಸಾರವಾಗಿ ಅವರಿಗೆ ಫಲವನ್ನು, ರಾಜಸರು ಒಮ್ಮೆ ಹಾಗೆ ಹೀಗೆ ಮಾಡ್ತಾರೆ ಆ ಕರ್ಮಕ್ಕನುಸಾರವಾಗಿ ಅವರಿಗೆ ಫಲವನ್ನು, ಮಿಶ್ರವಾದ ಫಲವನ್ನು. ತಾಮಸರು ಕೆಟ್ಟ ಕರ್ಮಗಳು ಮಾಡ್ತಾ ಇರ್ತಾರೆ, ಅವರಿಗೆ ಆ ದುಃಖಗಳನ್ನೇ ಕೊಡ್ತಾ ಇರ್ತಾನೆ ಪರಮಾತ್ಮ. ಸರ್ವೇಷ್ಠದಾಯಕ ಅಂತ ಇದ್ದಾರೆ. ಸರ್ವರ ಇಚ್ಛೆಗಳನ್ನು ಪೂರ್ತಿ ಮಾಡೋನು ಇವನೇ. ನಾವು ಯಾರ ಇಚ್ಛೆಯನ್ನು ಪೂರ್ತಿ ಮಾಡಲಿಕ್ಕಾಗೋದಿಲ್ಲ. ಮಕ್ಕಳ ಇಚ್ಛೆಯನ್ನು ಪೂರ್ತಿ ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು. ತಂದೆ ತಾಯಿಗಳಲ್ಲಿ ಪರಮಾತ್ಮ ಇದ್ದು ಆ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾ ಇಲ್ಲ. ಗಂಡನಿಲ್ಲದ್ದು ಗಂಡನ ಇಚ್ಛೆಯನ್ನು ಪೂರ್ತಿ ಮಾಡ್ತಾನೆ, ಹೆಂಡತಿಯಲ್ಲಿದ್ದು ಹೆಂಡತಿಯ ಇಚ್ಛೆಯನ್ನು ಪೂರ್ತಿ, ತಂದೆ ತಾಯಿಗಳಿದ್ದು ಅವರ ಇಚ್ಛೆಯನ್ನು ಪೂರ್ತಿ ಮಾಡ್ತಾನೆ. ಪರಮಾತ್ಮನೇ ಅಲ್ಲಿದ್ದು ಅವರ ಕರ್ಮಕ್ಕನುಸಾರವಾಗಿ, ಅವರ ಪ್ರಯತ್ನಕ್ಕನುಸಾರವಾಗಿ ಅವರ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾ ಇದ್ದ. ಅವನೇ ಮಾಡಿಸುವ, ಅವನೇ ಎಲ್ಲರ ಇಚ್ಛೆಗಳನ್ನು ಮಾಡಿ ಫಲವನ್ನು ಕೊಡುವ, ಸಂತೈಸುವನು ಅಂತ ಹೇಳ್ತಾ ಇದ್ದಾರೆ. ರಕ್ಷಣೆ ಮಾಡ್ತಾನೆ ಅವರಿಗೆ, ಸಂತೈಸು ಸಮಾಧಾನ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಸರ್ವ ಜೀವರ ನಾನು ಒಬ್ಬ ನೀನು ಒಬ್ಬನೇ ಅಂತಾರೆ, ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಅದರಿಂದ ನೆನಪಿಟ್ಕೊ, ಎಲ್ಲ ಚರಪ್ರಾಣಿಗಳಲ್ಲಿ ಪುರುಷರಲ್ಲಿ ತನ್ನ ಗುಣಗಳು ಅತ್ಯಧಿಕವಾಗಿ ಪ್ರಕಾಶಪಡಿಸ್ತಾ ಇದ್ದ. ಅದರಿಂದ ಇದನ್ನು ನೆನಪಿಟ್ಕೊಂಡು ಆ ಪರಮಾತ್ಮನನ್ನು ಮರೆಯಬೇಡ, ಮರೆಯಬೇಡ. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಲಿ. ಚೇತನರಲ್ಲಿ ಅವನೇ ಇದ್ದಾನೆ, ಅಚೇತನರಲ್ಲಿ ಅವನೇ ಇದ್ದಾನೆ. ಚೇತನರಲ್ಲಿ ಅವರ ಗುಣಕ್ಕನುಸಾರವಾಗಿ, ಸತ್ವರಜ ತಮೋ ಗುಣಗಳ ಜೀವಿಗಳ ಅನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾ ಇದ್ದಾನೆ. ಇದನ್ನು ನೆನ್ಪಿಟ್ಕೊ. ಎಲ್ಲರನ್ನು ರಕ್ಷಣೆ ಮಾಡುವನವನೇ, ಸರ್ವನನ್ನು ರಕ್ಷಣೆ ಮಾಡುವನವನೇ. ಶ್ರೀಮಂತರಿರಲಿ, ಬಡವರಿರಲಿ, ಯಾರೇ ಇರಲಿ, ಯಾವ ಜಾತಿಯವರಿರಲಿ, ಇದೆಲ್ಲ ಜಾತಿ ನೋಡೋದಿಲ್ಲ ಪರಮಾತ್ಮ. ಅವರ ಕರ್ಮಕ್ಕೆ ಅನುಸಾರವಾಗಿ, ಅವರ ಯೋಗ್ಯತೆಗೆ ಅನುಸಾರವಾಗಿ ಹುಟ್ಟಿಸಿದ್ದಾನೆ. ಅವರು ಮಾಡುವ ಕರ್ಮಕ್ಕನುಸಾರವಾಗಿ ಅವರಿಗೆ ಫಲವನ್ನು ಕೊಡ್ತಾನೆ. ನಾ ಶ್ರೇಷ್ಠ, ನೀ ಕನಿಷ್ಠ ಶಬ್ದ ಬೇಡೇ ಬೇಡ. ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಅಲ್ಲಿ ಹುಟ್ಟಿಸಿದ್ದಾನೆ. ಯಾವ ವರ್ಣದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ, ಆ ಧರ್ಮಗಳನ್ನು ತಿಳಿದುಕೊಂಡು ಅವುಗಳನ್ನು ಸರಿಯಾಗಿ ಪರಮಾತ್ಮನ ಪೂಜೆ ಅಂತ ಹೇಳಿ ಭಕ್ತಿಯಿಂದ ಮಾಡಿ ಅವನಿಗೆ ಅರ್ಪಿಸಿದಾಗ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರೇ ಜನ್ಮವನ್ನು ಕೊಟ್ಟಿದ್ದಾನೆ, ಅನುಗ್ರಹ ಮಾಡುವುದಕ್ಕೋಸ್ಕರೇ ನಮಗೆ ಇದೆಲ್ಲ ಮಾಡ್ತಾಯಿದ್ದು. ವಾಸುದೇವ ನಿರುದ್ಧ ರೂಪದಿ ಪುಂ ಶರೀರದೊಳಿಹನು ಸರ್ವದ ಸ್ತ್ರೀ ಶರೀರದೊಳಿಹನು ಸಂಕರ್ಷಣನು ಪ್ರದ್ಯುಮ್ನ ದ್ವಾಸು ಪರ್ಣ ಶ್ರುತಿವಿನುತ ಸರ್ವಸು ಸರ್ವಾಸು ನಿಲಯನ ನಾರಾಯಣನ ಸದುಪಾಸನೆ ಗೈವರು ಜೀವನ್ಮುಕ್ತರೆಣಿಸುವರು. ವಾಸುದೇವ ಅನಿರುದ್ಧ ರೂಪದಿ ಪರಮಾತ್ಮ ಪುಂ ಶರೀರದಲ್ಲಿ ಅಂದರೆ ಪುರುಷರ ಶರೀರದಲ್ಲಿ ಪರಮಾತ್ಮ ಅನಿರುದ್ಧ ವಾಸುದೇವ ರೂಪದಿಂದ ಇದ್ದಾನೆ. ಸ್ತ್ರೀ ಶರೀರದಲ್ಲಿ ಪರಮಾತ್ಮ ಪ್ರದ್ಯುಮ್ನ ಸಂಕರ್ಷ ರೂಪದಿಂದ ಇದ್ದಾನೆ. ಸರ್ವದಾ ಅಂತಿದ್ದಾರೆ, ಯಾವಾಗಲೂ ಹೀಗೆ ಇರುವನು. ದ್ವಾಸುಪರ್ಣ ಶ್ರುತಿವಿನುತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದದಲ್ಲಿ ಬಂದಿದೆ ದ್ವಾಸುಪರ್ಣ ಅಂದರೆ ದೇಹಾಕ್ಯ ವೃಕ್ಷದಲ್ಲಿ ಎರಡು ಪಕ್ಷಗಳಿವೆ, ಒಂದು ಪರಮಾತ್ಮ, ಒಂದು ಈ ಜೀವ. ಹೇಳ್ತಾ ಇದ್ದಾರೆ ನಾರಾಯಣ ಬಲಭಾಗದ ರೆಕ್ಕೆ ಅದು ಪರಮಾತ್ಮ ರೂಪದಿಂದ, ಎಡಭಾಗದ ರೆಕ್ಕೆ ಪರಮಾತ್ಮನೇ ಸ್ಥಿರಿ ರೂಪದಿಂದ ಅಲ್ಲಿದ್ದಾನೆ. ಮಹಾಲಕ್ಷ್ಮಿ ಸಹಿತನ ಆನಂದಮಯನಾಗಿರುವಂತಹ ನಾರಾಯಣ
ಅವನೇ ವಿಜ್ಞಾನಮಯ ಅಂತ ಅನ್ಸ್ಕೋತಾ ಇದ್ದಾನೆ. ಆ ಶ್ರುತಿ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಹೇಳ್ತಾ ಇದ್ದಾರೆ, ಸರ್ವ ಜೀವಿಗಳಲ್ಲಿದ್ದಾನೆ, ಪ್ರಾಣಿಗಳಲ್ಲಿ ಎಲ್ಲ ಬ್ರಹ್ಮಾದಿಯಿಂದ ಹಿಡ್ಕೊಂಡು ಸರ್ವ ಜೀವರಲ್ಲಿ ಅವನೇ ಇದ್ದಾನೆ ಅಂತ ತಿಳಿದುಕೊಂಡು ಹೇಳ್ರಿ. ಸರ್ವಾಸು ನಿಲಯ ಅಂತ ಹೇಳಿ ಸಕಲ ಅಸುರರನ್ನು ನಾಶ ಮಾಡ್ತಾನೆ, ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ. ಇದನ್ನು ಸರಿಯಾಗಿ ಗುರುಗಳಿಂದ ತಿಳಿದುಕೊಂಡು ಸರಿಯಾದ ಉಪಾಸನೆಯನ್ನು ಮಾಡು, ಧ್ಯಾನವನ್ನು ಮಾಡು, ಆವಾಗ ನೀನು ಹೇಳ್ತಾ ಇದ್ದಾರೆ, ಆವಾಗ ಅಂತಹ ಮನುಷ್ಯನೇ ಜೀವಮುಕ್ತ. ಭೋಗ್ಯಗಳ ವಸ್ತುಗಳಲ್ಲಿಯೂ ಅವನೇ ಇದ್ದಾನೆ, ಭೋಕ್ತೃಗಳಲ್ಲಿಯೂ ಅವನೇ ಇದ್ದಾನೆ, ನಾಲ್ಕು ರೂಪದಿಂದ ಪರಮಾತ್ಮ ಅವನೇ ಇದ್ದಾನೆ, ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ರೂಪದಿಂದ. ಇದು ಉಪನಿಷತ್ತುಗಳು ಬಂದಿದ್ದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಸಹಸ್ರ ನಾಮಗಳಲ್ಲಿಯೂ ಇದ್ದಾನೆ, ಅವನೇ ಬೃಹತಿ ಸಹಸ್ರದಿಂದಲೂ ವಿವರಿಸಲ್ಪಡುತ್ತಾನೆ. ಸರ್ವರ ಅಂದರೆ ಬ್ರಹ್ಮಾದಿ ದೇವರಿಂದ ಹಿಡ್ಕೊಂಡು ಸಣ್ಣ ಜೀವಿವರೆಗೂ ಪರಮಾತ್ಮ ಎಲ್ಲ ದೇಹದಲ್ಲಿ ಅವರ ಇಂದ್ರಿಯಗಳಲ್ಲಿ ಪ್ರಾಣದಲ್ಲಿ ಇದ್ದು ಅವರನ್ನು ರಕ್ಷಣೆ ಮಾಡ್ತಾನೆ, ಅವರ ಕರ್ಮಕ್ಕನುಸಾರವ ಅವರಿಗೆ ಫಲವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಅವನು ಉಪಾಸನೆ ಮಾಡಿ, ಇದೇ ಪಂಚಮಹಾಯಜ್ಞ ಉಪಾಸನೆ ಮಾಡಿದಾಗಲೇ ಆಗ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಇದರ ವಿವರಣೆಯನ್ನು ನಾಳಿನ ದಿವಸ ನೋಡೋಣ. ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.